सकल रिगो नमस्ते ಒಂದು 8 ವರ್ಷ 10 ವರ್ಷದ ಹಿಂದೆನೇ ಅನ್ಬಹುದು ಹರಿ ನನಗೆ 10 ವರ್ಷ ಆಯ್ತು ಇದು ದಶಕದ ಸ್ನೇಹ ಮತ್ತೆ ದಶಕದ ದುಶ್ಮನಿ ಇವನು ಸುಮಾರು ವಿಷಯಗಳಿಗೆ ದುಶ್ಮನಿ ಇವನು ಕ್ಲಾಸಿಕಲಿ ಚಿತ್ರ ಮಾಡೋದು ಹೇಗೆ ಚಿತ್ರಕ್ಕೆ ಬರೆಯೋದು ಹೇಗೆ ಅನ್ನೋದನ್ನ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿನ ಅಲ್ಲಿ ಕಲಿತು ಬಂದಂಥ ಮಹನೀಯ ನಾನು ಸುಚಿತ್ರ ಫಿಲ್ಮ್ ಸೊಸೈಟಿ ಎದುರುಗಡೆ ಒಂದು ಆಫೀಸರ್ ಇದ್ದಾಗ ಒಂದು ದಿವಸ ಸಂಜೆ ಪಕ್ಕ ಒಂದು ಕಾರ್ಪೊರೇಟ್ ಶೈಲಿಯ ಬಟ್ಟೆ ಹಾಕ್ಕೊಂಡು ಒಂದು ಪುಟ್ಟು ಫೈಲು ಲ್ಯಾಪ್ಟಾಪ್ ತಂದಿದ್ದೇನು ಹೊರಗಡೆ ಇಟ್ಟಿದ್ದಂತ ಕಾಣುತ್ತೆ ಒಳಗೆ ಬಂದ ಒಳಗೆ ಬಂದು ಬಂದಿದ್ದ ಕೆಲಸ ಕೇಳೋದಕ್ಕೆ ಕ್ಲೀನಾಗಿ ಏನು ಹೆಚ್ಚಿಗೆ ಮಾತಾಡಲ್ಲ ತುಂಬ ಮಿತ ಭಾಷೆ ಫೈಲ್ ಇಟ್ಟ ನೋಡ್ತಾ ಹೋದೆ ಅದು ತೀರಾ ಕಡಿಮೆ ವಾಕ್ಯಗಳಲ್ಲಿ ಅವನ ಎಕ್ಸ್ಪೀರಿಯೆನ್ಸಸ್ನ ಬರೆದಿದ್ದ ಇನ್ನು ಅದಕ್ಕಿಂತ ಒಳ್ಳೆ ಪ್ರೊಫೈಲ್ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ ನನಗೆ ಆಮೇಲೆ ನನಗೆ ಅವತ್ತಿದ್ದ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ತಗ್ಗೆ ತೋಗ್ಬಿಟ್ಟಿದ್ರು ಯಾವುದು ಯಾವುದೊಂದು ಸಿನಿಮಾ ಮಾಡಬೇಕಿತ್ತು ಅದೊಂದು ನಿರ್ಮಾಪಕರು ಮಾಡೋದಿಲ್ಲ ಅಂದಿದ್ದಕ್ಕೆ ನನಗೂ ಕೆಲಸ ಇರಲಿಲ್ಲ ಒಬ್ಬ ಕರೆಕ್ಟಾಗಿ ಸುಮ್ಮನೆ ಕೂತ್ಕೊಳ್ಳೋ ಒಬ್ಬನ ಹುಡುಕ್ತಾ ಇದ್ದೆ ಕರೆಕ್ಟಾಗಿ ನನ್ನಲ್ಲಿ ಅವನು ಹೌದು ಈ ಸಿನಿಮಾ ಶುರು ಮಾಡಬೇಕಿತ್ತು ಅದು ನನ್ನ ಕಾರಣಕ್ಕೆ ಮುಂದೊರಡೋಯ್ತು ನನಗೆ ಅದು ಸೆಕೆಂಡ್ ಹಾಫೇ ಹೊಡೆಯಲಿಲ್ಲ ಯಾವುದೋ ಒಂದು ಸಿನಿಮಾಗೆ ಆವಾಗ ನಾಳೆಯಿಂದ ಏನಿಲ್ಲಪ್ಪ ಕೆಲಸ ನಾನು ಎರಡು ಮೂರು ತಿಂಗಳು ಬಿಡಿಸಿಕೊಂಡ ಅಂದಾಗ ಈತ ಬಂದ ಇಷ್ಟು ಮಿತ ಭಾಷೆ ಇಂಥ ವಿದ್ಯಾವಂತ ಏನಿದು ಕತೆ ನಾಳೆಯಿಂದ ಬಾ ಅಂತಂದೆ ಅಲ್ಲಿಂದ ಶುರುವಾದದ್ದು ಇದು ಸ್ನೇಹ ತೀರಾ ಕಡಿಮೆ ಮಾತುಗಳಲ್ಲಿ ಏನಾರೋ ಒಂದನ್ನು ಮಾಡೋಕ್ಕೆ ಹೋದಾಗ ಸರಿ ಇಲ್ಲ ಅಂದರೆ ಕರೆಕ್ಟಾಗಿ ಗೇರ್ ಎಳೆದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಎಳೆದ್ಬಿಟ್ಟು ಸೈಡಿಗೆ ಹಾಕ್ಬಿಡ್ತಾನೆ ಗಾಡಿನ ಬೇಕಾದರೂ ಡ್ರೈವರ್ ಆಗಿರಲಿ ಅವರು ಕೇಳೋದಿಲ್ಲ ಅದು ನಾನು ಆ್ಯಕ್ಚುಲಿ ಜೊತೆಗೆ ಕೆಲಸ ಮಾಡೋರನ್ನ ಯಾವತ್ತೂ ನಾನು ಸಹಾಯಕರ ಥರ ನೋಡೋದಿಲ್ಲ ಅವರೆಲ್ಲ ಸ್ನೇಹಿತರೆ ಸೂರ್ಯ ಇರಬಹುದು ಪವನ್ ಇರಬಹುದು ಈ ಏನೋ ಒಂದನ್ನು ತೆಗಿತಿರ್ತೀವಿ ಏನೋ ಒಂದನ್ನು ಬರೀತಿರ್ತೀವಿ ಅದು ತಪ್ಪು ಅಂತ ಗೊತ್ತಿದ್ದರೆ ಅದು ನೋಡ್ಬೇಕಾದ್ರೆ ಹಿಂಗಾಗುತ್ತೆ ನೀವು ಚಿತ್ರಬ್ರಹ್ಮ ಅಲ್ಲ ದಯವಿಟ್ಟು ಅದನ್ನ ತಿದ್ಕೊಳ್ಳಿ ಅನ್ನೋದನ್ನ ಹೆಂಗಾರು ಸಾಧಿಸ್ಬೇಕು ಸಹಾಯ ಅದು ಸಹಾಯದಕ್ಕಿಂತ ಜಾಸ್ತಿ ಸ್ನೇಹ ಅಂತ ಇರುತ್ತೆ ಅಂಥದ್ರಲ್ಲಿ ಪಂಡಿತ ಅದನ್ನ ಕಲ್ತು ಬಂದಿದ್ದಾನೆ ಸೊ ನಾವು ಆ ವಿಷಯದಲ್ಲಿ ಇವತ್ತಿಗೂ ಅನಕ್ಷರಸ್ತ್ರೆ ಈತನ ಯಾರೋ ಒಂದು ಜನ ಮೇಷ್ಟ್ರು ಅಮೆರಿಕದಲ್ಲಿ ಇಂಗ್ಲೀಷಲ್ಲಿ ಎಷ್ಟು ತಪ್ಪು ಪಾಠ ಮಾಡಿದ್ದಾರೆ ಅದು ಹೆಂಗೆ ಬರೆಯೋದು ಏನು ಕತೆ ಅಂತ ಅದನ್ನು ಒಪ್ಪಲೇಬೇಕು ಇವನ್ನ ಒಪ್ಪಲಿಲ್ಲ ಅಂದ್ರೆ ಆ ಮೇಷ್ಟ್ರನ್ನಾರ ಒಪ್ಪಬೇಕಲ್ಲ ಸಿನಿಮಾ ಕಂಡಿಡಿದ್ರು ಊರೋದು ಅವತ್ತಿಂದ ಇವತ್ತಿನವರೆಗೂ ಸಾಕಷ್ಟು ಕ್ರಿಯೇಟಿವ್ ಜೊತೆಗಾರಿಕೆ ಇದೆ ಅವನ ಜೊತೆ ಆಮೇಲೆ ತುಂಬ ಒಳ್ಳೆಯ ಕೆಲಸ ಬಿಟ್ಟು ಯಾಕೋ ಬೇಕು ನನಗೆ ಮುಚ್ಕೊಂಡು ಹೋಗ್ಬಿಡು ಅಂತಲೂ ಒಂದೊಂದು ಸತಿ ಸಾಯಂಕಾಲ ಟೈಮ್ ಹೇಳಿದ್ದಿದೆ ಹಗಲೊತ್ತು ಹೇಳೋಕೆ ಆಗ್ತಿರಲಿಲ್ಲ ಯಾಕಂದರೆ ಕೆಲಸ ಇರೋದು ದೊಡ್ಡ ಸಂಬಳ ದೊಡ್ಡ ಹುದ್ದೆ ಬದುಕು ಎಲ್ಲಿಗೋ ಕರ್ಕೊಂಡು ಹೋಗ್ತದೆ ಯಾಕೋ ಅಷ್ಟು ಅಮ್ಮನು ಸಾಯಿಕಾರನೇ ಸತ್ಯ ಬರೋದಲ್ವಾ ಹೇಳಿದ್ದುಂಟು ನಾಲ್ಕು ಸತಿ ಹೇಳ್ದೆ ಐದು ಸತಿ ಹೇಳ್ದೆ ಆಮೇಲೆ ನಮಗೂ ಯಾರು ಬೇರೆ ಸಿಕ್ತಿರ್ಲಿಲ್ಲ ಅವಾಗ ತುಂಬ ಹೇಳಿದ್ರು ಓಡೋಗ್ಬಿಡ್ತಾರೆ ಅಂತ ಟೆನ್ಷನ್ ಆಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಅವತ್ತಿಂದ ಒಂದು ದೊಡ್ಡ ಉಜ್ವಲ ಭವಿಷ್ಯನ ತ್ಯಾಗ ಮಾಡಿ ಸಿನಿಮಾ ಮಾಡ್ತೀನಿ ಅಂತ ಬಂದವನು ಅವನಲ್ಲಿ ಒಬ್ಬ ಮಹನೀಯ ಇದ್ದಾನೆ ಯಾಕಂದರೆ ಅದು ಯಾವ್ಯಾವ ರೀತಿನೋ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಜ್ಞಾನ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗುತ್ತೆ ಒಂದು ಸೆನ್ಸಿಬಿಲಿಟಿ ಬರಬೇಕು ಅದು ನಮ್ಮ ಜೊತೆಗಾರರಲ್ಲಿ ನಮಗಿಂತ ಜಾಸ್ತಿ ವಿದ್ಯೆ ಇದ್ದರೆ ಅದು ನಾವು ಅವರಿಂದ ಏನೋ ಕಲಿತಿರ್ತೀವಿ ನಾವೇ ಎಲ್ಲಾದರೂ ಹೇಳ್ಕೊಡೋದಾಗ್ಬಿಟ್ರೆ ನಾವು ಜಗದ್ಗುರುಗಳು ಆಗೋ ಸಾಧ್ಯತೆ ಇದೆ ನಮಗೆ ಹೇಳ್ಕೊಟ್ಟು ಮಹನೀಯರು ಇವರೆಲ್ಲ ಅಂತ ನಾನು ಅಂದ್ಕೊಳ್ಳೋದು ಅಲ್ಲಿಂದ ಇಲ್ಲಿವರೆಗೆ ಆತ ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಪ್ರೊಡ್ಯೂಸು ಮಾಡಿಬಿಟ್ಟ ತಲೆ ಕೆಟ್ಟತ್ಲಗೆ ಡೈರೆಕ್ಷನ್ ಆಮೇಲೆ ನೋಡ್ಕೊಳೋಣ ನನ್ನ ಪಂಚತಂತ್ರಕ್ಕೆ ಈತ ಮತ್ತೆ ನನ್ನ ಇನ್ನೊಬ್ಬರು ಸ್ನೇಹಿತರು ಹೇಮಂತ್ ಅಂತ ಅವರೇ ನಿರ್ಮಾಪಕರು ಸೊ ಸಿನಿಮಾ ಬರವಣಿಗೆ ಮೊದಲನೇ ಅಕ್ಷರದಿಂದ ಹಿಡಿದು ರಿಲೀಸ್ವರೆಗೆ ಏನಾಗುತ್ತೆ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಆ ಎಲ್ಲ ಸೈನ್ಸ್ಗಳನ್ನು ತುಂಬ ಶಾಸ್ತ್ರೀಯವಾಗಿ ಬಲ್ಲ ಪ್ರಾಕ್ಟಿಕಲಿ ಅನುಭವಿಸಬಲ್ಲ ಇದು ನಿರ್ದೇಶನ ಕ್ಷೇತ್ರಕ್ಕೆ ಒಂದು ಕನ್ನಡಕ್ಕೆ ಒಂದು ಕಾರ್ನರ್ ಸೈಟ್ ಆಗೋ ಸಾಧ್ಯತೆ ಇದೆ ಇದು ಈ ವ್ಯಕ್ತಿತ್ವ ಅನ್ನೋದು ನನ್ನ ಒಂದು ವೈಯಕ್ತಿಕ ಭರವಸೆ